ಚಿಟ್ಟೆ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಚಿಟ್ಟೆ ಅಂದ ತಕ್ಷಣ ಬಣ್ಣಿಸಲಾಗದಷ್ಟು ಬಣ್ಣ ಬಣ್ಣದ ಚಿಟ್ಟೆಗಳು ನೆನಪಿಗೆ ಬರುತ್ತೆ. ಹಾಗೆ ಎಲ್ಲರಿಗೂ ಮನಸ್ಸು ತುಂಬಿ ಬರುತ್ತದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಇಷ್ಟಪಡದವರೇ ಇಲ್ಲ ಬಿಡಿ. ಚಿಟ್ಟೆ ಎಂಬ ಯಕ್ಷಣಿಯು ತನ್ನ ಬಣ್ಣಗಳಿಂದ ಸೂರ್ಯನ ಹೊಂಗಿರಣ, ಪುಷ್ಪಭರಿತ ಉದ್ಯಾನ ಹಾಗೂ ಉಲ್ಲಾಸಭರಿತ ಉಪವನಗಳು ಕೂಡಿದ ಒಂದು ಇಂದ್ರಜಾಲವನ್ನೇ ಸೃಷ್ಟಿಸುತ್ತದೆ. ಚಿಟ್ಟೆ ಪರಿಸರದ ಅದ್ಭುತ ಸೃಷ್ಟಿಯೇ ಸರಿ. ಚಿಟ್ಟೆಗಳ ಜೀವನ ಚಕ್ರವನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಾಲ್ಕು ಹಂತಗಳಿವೆ: ಮೊಟ್ಟೆ, ಲಾರ್ವೆ, ಪ್ಯೂಪಾ, ಚಿಟ್ಟೆ. ಗಂಡು ಮತ್ತು ಹೆಣ್ಣು ಚಿಟ್ಟೆಗಳು ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಮಿಲನವಾಗುತ್ತವೆ. ಹೆಣ್ಣು ಚಿಟ್ಟೆ ಕೇವಲ ಒಂದು ಬಾರಿ ಮಿಲನವಾಗಿ ಮೊಟ್ಟೆ ಇಡುವ ಕೆಲಸ ಮಾಡುತ್ತದೆ. ಆದರೆ ಗಂಡು ಚಿಟ್ಟೆ ಬೇರೆ ಹೆಣ್ಣು ಚಿಟ್ಟೆಯನ್ನು ಹುಡುಕಿಕೊಂಡು ಹೋಗುತ್ತದೆ. ಹೆಣ್ಣು ಚಿಟ್ಟೆ ತಾನು ಬದುಕುವ 2-4 ವಾರದಲ್ಲಿ ಸುಮಾರು 400-1000 ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಡುವಾಗ ಒಂದು ರೀತಿಯ ಟ್ರಾನ್ಸ್ಪರೆಂಟ್ ಗ್ಲೂವನ್ನು ಬಿಡುವುದರಿಂದ ಮೊಟ್ಟೆಗಳು ಗಿಡದ ಭಾಗಗಳಿಗೆ ಅಂಟಿಕೊಂಡಿರುತ್ತವೆ. ಮೊಟ್ಟೆಗಳು 3-6 ದಿನಗಳಲ್ಲಿ ಒಡೆದು ಲಾರ್ವೆಗಳು ಹೊರಬರುತ್ತವೆ. ಅಂತಹ ಲಾರ್ವೆಗಳನ್ನು ಇನ್ಸ್ಟಾರ್ ಅನ್ನುತ್ತಾರೆ. ಈ ರೀತಿಯ ಇನ್ಸ್ಟಾರ್ಗಳು 5 ಹಂತಗಳಲ್ಲಿ ಮೋಲ್ಟಿಂಗ್ ಮೂಲಕ ಬೆಳೆದು ದೊಡ್ಡವಾಗುತ್ತವೆ. ಈ ರೀತಿ ಬದಲಾಗಲು 3 ಸಮಯ ಬೇಕಾಗುತ್ತದೆ. ಲಾರ್ವೆಗಳು ಆಹಾರ ಸೇವಿಸುತ್ತಾ ಬೆಳೆದು ದೊಡ್ಡವಾಗುತ್ತವೆ. ಲಾರ್ವೆಗಳು ಬೆಳೆದು ದೊಡ್ಡದಾದ ಮೇಲೆ ಆಹಾರ ಸೇವಿಸುವುದನ್ನು ನಿಲ್ಲಿಸಿ ರೆಸ್ಟಿಂಗ್ ಸ್ಟೇಜ್ಗೆ ಕ್ರಮೇಣವಾಗಿ ಪರಿವರ್ತನೆ ಆಗುತ್ತವೆ. ರೆಸ್ಟಿಂಗ್ ಸ್ಟೇಜ್ಗೆ ಹೋಗುವ ಮುನ್ನ ಅದು ಅಪ್ಸೈಡ್ ಡೌನ್ ಆಗಿ ನೇತು ಹಾಕಿಕೊಂಡು ನಿಧಾನವಾಗಿ ಸ್ಕಿನ್ ಒಳಗಡೆಯಿಂದ ಪರಿವರ್ತನೆಯಾಗಿ ಪ್ಯೂಪಾ ಅಥವಾ ಕ್ರೈಸಾಲಿಸ್ ಆಗಿ ಬದಲಾಗುತ್ತದೆ. ಲಾರ್ವೆಯಿಂದ ಪ್ಯೂಪಾ ಅಥವಾ ಕ್ರೈಸಾಲಿಸ್ ಆಗಿ ಬದಲಾವಣೆ ಆಗುವುದನ್ನು ಪ್ಯೂಪೇಷನ್ ಅಂತ ಕರೆಯುತ್ತಾರೆ. ಈ ರೀತಿ ಬದಲಾವಣೆ ಆಗಲು ಸುಮಾರು 6-7 ದಿನಗಳು ಬೇಕಾಗುತ್ತದೆ. ಕ್ರೈಸಾಲಿಸ್ ಇದು ಒಂದು ತರಹದ ಚೀಲ. ಅದರ ಒಳಗಡೆ ಕ್ಯಾಟರ್ಪಿಲ್ಲರ್ ನಿಧಾನವಾಗಿ ಚಿಟ್ಟೆಯಾಗಿ ಪರಿವರ್ತನೆ ಹೊಂದುತ್ತದೆ. ಈ ರೀತಿ ಚಿಟ್ಟೆಯಾಗಲು 5-20 ದಿನಗಳು ಬೇಕಾಗಬಹುದು. ಹವಾಮಾನ ಪೂರಕವಾಗಿಲ್ಲವೆಂದರೆ ಸುಮಾರು ವರ್ಷಗಳವರೆಗೆ ಚಿಟ್ಟೆಯಾಗಿ ಹೊರಬರದೆ ಡಾರ್ಮನ್ಸಿಗೆ ಹೋಗಿಬಿಡುತ್ತದೆ. ಅದನ್ನು ಡಯಪಾಸ್ ಅನ್ನುತ್ತಾರೆ. ಪೂರಕ ವಾತಾವರಣ ಆದಾಗ ಮತ್ತೆ ಚಿಟ್ಟೆಗಳು ಹೊರಬರುತ್ತವೆ. ಚಿಟ್ಟೆಗಳು ಕ್ರೈಸಾಲಿಸ್ಸಿಂದ ಹೊರಗಡೆ ಬರಬೇಕಾದರೆ ತುಂಬ ಕಷ್ಟಪಟ್ಟು ಹೊರಬರುತ್ತವೆ. ಈ ಹಂತದಲ್ಲಿ ತನ್ನ ದೇಹದ ಫ್ಲೂಯಿಡ್ಸ್ಗಳನ್ನು ರೆಕ್ಕೆಗಳಿಗೆ ಹರಿಯಲು ಸಾಧ್ಯವಾಗಿ ರೆಕ್ಕೆಗಳು ಬಿಚ್ಚಿಕೊಂಡು ಗಟ್ಟಿಯಾಗಿ ಹಾರಲು ಸಶಕ್ತವಾಗುತ್ತವೆ. ಜೀವನದಲ್ಲಿ ಕಷ್ಟಪಡದಿದ್ದರೆ ಎತ್ತರಕ್ಕೆ ಹಾರಲು ಬೆಳೆಯಲು ಸಾಧ್ಯವಾಗುವುದಿಲ್ಲ ಎಂಬ ನೀತಿಪಾಠವನ್ನು ಕೂಡ ನಾವು ಚಿಟ್ಟೆಯ ಜೀವನ ಚಕ್ರದಿಂದ ಕಲಿಯಬಹುದಾಗಿದೆ. ಇದೇ ತರಹ ಹೊಸ ವಿಸ್ಮಯಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ಮುಂದಿನ ವಿಡಿಯೋ ವೀಕ್ಷಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.